ಅದೇ ರೀತಿ ಎಲ್ಲ ಭಕ್ತಾದಿಗಳು ಕೂಡ ಜನತಾ ಸನ್ನಿಧಾನವನ್ನು ಸಾನ್ನಿಧ್ಯವಂತೆ ಶಾಸ್ತ್ರ ಬೋಧಿಸಿದ ರೀತಿಯಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಆ ಭಕ್ತಾದಿಗಳಲ್ಲಿ ಪ್ರವೇಶಿಸಿಕೊಂಡಾಗಲೇ ಇಲ್ಲಿಯ ಕಾರ್ಯಗಳು ಸಾಂಗವಾಗಿ ನೆರವೇರಿಸಿರತಕ್ಕಂಥ ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಆ ಭಕ್ತ ನಿಯಮವನ್ನು ಪಾಲಿಸಿಕೊಂಡು ಬರುವವರು ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ನಮ್ಮ ಶಕ್ತಿಯಾನುಸೃತವಾಗಿರುವಂತಹ ದೇವರ ನಾಮಸ್ಮರಣೆಯನ್ನು ಮಾಡಿಕೊಂಡು ಮಧ್ಯಾಹ್ನಕ್ಕೆ ಕೂಡುವಷ್ಟು ಬೆಳತಿ ಅಕ್ಕಿಯ ಊಟವನ್ನೇ ಮಾಡಿ ರಾತ್ರಿಗೆ ಒಂದು ಫಲಾಹಾರವನ್ನು ಮಾತ್ರ ಮಾಡಿಕೊಳ್ಳುವಂಥದ್ದು. ಈ ಸಂದರ್ಭದಲ್ಲಿ ಮಧ್ಯ ಮಾಂಸಾದಿಗಳನ್ನು ವರ್ಜಿಸಿಕೊಂಡು ಕೂಡುವಷ್ಟು ಬಂಧುಗಳು ಬ್ರಹ್ಮಚರ್ಯ ವ್ರತವನ್ನು ಕೂಡ ಆಚರಿಸಿಕೊಂಡು ಬಂದರೆ ನಮ್ಮ ಆ ಕರ್ತವ್ಯಕ್ಕೆ ಪರಿಪೂರ್ಣವಾಗಿರುವಂಥ ಶಕ್ತಿ ಪ್ರಾಪ್ತವಾಗ್ತದೆ. ಈ ಮೊದಲು ನಮ್ಮ ಕುಂಬಶ್ರೀನೇ ಪ್ರಧಾನ ದೇವಾಲಯವಾಗಿರುವಂಥ ಅರೂರು ಶ್ರೀ ಮಾಲಿಂಗೇಶ್ವರ ವ್ರತ ಸನ್ನಿಧಿಯಲ್ಲಿ ಸುಮಾರು 400 ವರ್ಷಗಳ ಹಿಂದೆ ಗತಿಸಿರುವಂಥ ಇತಿಹಾಸ ಆ ದೇವರ ಮೂಲಸ್ಥಾನದ ಯಾತ್ರೆ. ಅದಕ್ಕೋಸ್ಕರವಾಗಿ ಕಠಿಣವಾಗಿ 48 ದಿವಸಗಳ ಕಾಲ ಅಲ್ಲಿ ವ್ರತಾಚರಣೆಯನ್ನು ಮಾಡಲಿಕ್ಕಿತ್ತು. ಆ ಸಂದರ್ಭದಲ್ಲಿ ಅಲ್ಲಿಯ ಆ ಪರಿಸರದ ಜನತೆ ಎಷ್ಟು ಸ್ಪಂದಿಸಿದ್ದಾರೆ ಅಂದರೆ ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಅಲ್ಲಿರುವಂಥ ಮುಸಲ್ಮಾನ ಬಂಧುಗಳು ಕೂಡ ಆ 48 ದಿವಸಗಳ ಕಾಲ ಮಾಂಸಾಹಾರವನ್ನು ವರ್ಜಿಸಿದ್ದಾರೆ. ಅವರದ್ದಾಗಿರುವಂಥ ಅಂಗಡಿಯಲ್ಲಿ ಅವರು ಮೀನು ಮಾರಾಟ ಮಾಡ್ತಾ ಇರೋದನ್ನು ಕೂಡ ನಿಲ್ಲಿಸಿದ್ದಾರೆ. ಆ ರೀತಿಯಲ್ಲಿ ಎಲ್ಲರೂ ಕೂಡ ವ್ರತಾಚರಣೆಯಲ್ಲಿ ತೊಡಗಿಸಿಕೊಂಡ ಕಾರಣ ನ ಭೂತೋ ನ ಭವಿಷ್ಯವೇ ಕೇಳುವ ರೀತಿಯಲ್ಲಿ ಅಲ್ಲಿ ಆ ಕಾರ್ಯ ಅತ್ಯಂತ ಶಾಂತವಾಗಿ ನೆರವೇರಿದೆ. ಅದೊಂದು ದೊಡ್ಡ ಉದಾಹರಣೆ ನಮ್ಮ ಮುಂದಿರುವಂಥದ್ದು. ಅದೇ ರೀತಿ ತಾವೆಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ನಿಮ್ಮ ಶಕ್ತಿಯಾನುಸಾರವಾಗಿ ಆ ವ್ರತ ಆಚರಣೆಯನ್ನು ಮಾಡಿಕೊಂಡು ಬಂದರೆ ಅದರ ಪೂರ್ಣವಾಗಿರತಕ್ಕಂಥ ಬಲ ಮತ್ತು ಫಲ ಇಲ್ಲಿ ಸಿದ್ಧಿಸಲ್ಪಡ್ತದೆ ಎಂಬ ಸಂಕಲ್ಪ ಇರಬೇಕು. ನಾವೆಲ್ಲರೂ ಕೂಡ ಮನುಷ್ಯರೇ. ಆ ಮನುಷ್ಯ ಮಾತ್ರದಿಂದ ನಮ್ಮ ಎದುರಿರುವಂಥ ಒಂದು ದೊಡ್ಡ ಕರ್ತವ್ಯವನ್ನು ಸಂಕಲ್ಪಿಸಿಕೊಂಡು ನಾವು ಕೂಡ ಭಯ ಭಕ್ತಿಯಿಂದ ನನಗೆ ನಿರಂತರ ಶಕ್ತಿಯನ್ನು ಕೊಡುವಂತೆ ಪ್ರಾರ್ಥಿಸಿಕೊಂಡೆ ಆ ಕಾರ್ಯದಲ್ಲಿ ಮುಂದುವರಿಯುತ್ತೇವೆ. ಎಷ್ಟೇ ತಿಳಿದ ವಿದ್ವಾಂಸರಿಗೂ ಕೂಡ ಆ ಕ್ಷೇತ್ರದಲ್ಲಿ ಬ್ರಹ್ಮದರ್ಶನ ಮಾಡುವುದೆಂದರೆ ಅದು ಒಬ್ಬ ವಿದ್ಯಾರ್ಥಿ ಒಂದು ಪರೀಕ್ಷೆಯನ್ನು ಬರೆದ ರೀತಿಯಲ್ಲಿ ಅಂತ ನಮ್ಮ ಗುರುಗಳು ನಮಗೆ ಬೋಧಿಸ್ತಾ ಇದ್ದರು. ಆ ವಿಚಾರವನ್ನು ತಾವೆಲ್ಲರೂ ಕೂಡ ಅರ್ಥಕೊಳ್ಳಬೇಕು. ನಾವು ಕ್ಷೇತ್ರ ಸಂಕೀರ್ಣದಲ್ಲಿದ್ದುಕೊಂಡು ಆ ಕಠಿಣವಾಗಿರುವಂಥ ವ್ರತವನ್ನು ಆಚರಿಸಿಕೊಂಡು ಬರುವಂಥ ಸಂದರ್ಭದಲ್ಲಿ ನಿಮ್ಮ ಶಕ್ತಿಯಾನುಸಾರವಾಗಿ ನೀವೆಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಆ ವ್ರತಾಚರಣೆಯನ್ನು ಮಾಡಿಕೊಂಡು ಬಂದರೆ ಆ ಪರಸ್ಥಿತಿ ಸಲ್ಪಡ್ತದೆ. ಈ ನಿಯಮಾವಳಿಯನ್ನು ಪೂರೈಸಿಕೊಂಡು ಎಲ್ಲರೂ ಕೂಡ ಈ ವ್ರತಗಳಲ್ಲಿ ಭಾಗಿಗಳಾಗಬೇಕು ಅಂತ ನಾವು ಪ್ರಾರ್ಥಿಸಿಕೊಂಡೆ.